ನೀವು ದಮ್ಮು ಬಿರಿಯಾನಿ ಕೇಳಿರ್ಬೋದು, ದಮ್ಮು ಟೀ ಕೇಳಿದ್ದೀರಾ, ಕೆಲವರಿಗೆಲ್ಲ ಗೊತ್ತಿರ್ಬೋದು. ಇವಾಗಂತೂ ತುಂಬ ಟ್ರೆಂಡಿಂಗಲ್ಲಿದೆ, ಇದನ್ನೆಲ್ಲರೂ ಹಾಕ್ತಾ ಇದ್ದಾರೆ. ಅದಕ್ಕೆ ನಾನು ಕೂಡ ಮಾಡ್ತಾ ಇದ್ದೇನೆ. ಇದು ದಮ್ ಚಾಯ್ ಏನಂತ, ಹೇಗೆ ಮಾಡೋದಂತ. ಇದೊಂಥರ ಮಸಾಲೆ ಟೀ ಥರನೇ, ಆದರೆ ಇದಕ್ಕೆ ದಮ್ ಕಟ್ಟಬೇಕು. ಅದನ್ನು ಹೇಗೆ ಕಟ್ಟೋದು ಅಂತ ಕೂಡ ನಾನು ತೋರಿಸ್ತೇನೆ. ಕೆಲವರೆಲ್ಲ ವ್ಯಂಗ್ಯವಾಗಿ ಹೇಳಿದರು ಅದು ಚೆನ್ನಾಗಿ ಬರೋದಿಲ್ಲ ಅಂತ, ಆದರೆ ನಾನು ಮಾಡಿದ್ದೇನೆ, ತುಂಬ ಚೆನ್ನಾಗಿ ಬಂದಿದೆ. ಅದರಿಂದ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾವು ತುಳಸಿ ತಗೋಬೇಕು. ಒಂದು ಮೂರು ನಾನು ತುಳಸಿ ತಗೊಂಡಿದ್ದೇನೆ. ತುಳಸಿ ಎಲ್ಲ ಮಸಾಲೆ ಎಲ್ಲ ಹಾಕಿದರೆ ಕೆಮ್ಮು ದಮ್ಮಿಗೆ ಈ ದಮ್ ಟೀ ಕೂಡ ತುಂಬ ಒಳ್ಳೆಯದಂತ ಹೇಳ್ಬೋದು. ನೋಡಿ, ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಬೇಕು ಅಂತ. ಹಾಲೆಲ್ಲ ಬೇಕು. ಹಾಲು ಮಾಮೂಲು ನಾವು ಟೀಗೆ ಏನು ತಗೋತೀವೋ, ಟೀ ಪೌಡ್ರು. ನಾನು ಹಾಲು ಒಂದು ಕಪ್, ಸಕ್ಕರೆ ಮೂರು, ಆಮೇಲೆ ಏಲಕ್ಕಿ ಮೂರು, ಚಕ್ಕೆ ಒಂದು ಇಂಚು ತಗೊಂಡಿದ್ದೀನಿ, ಶುಂಠಿ ಒಂದು ಇಂಚು, ಆಮೇಲೆ ಲವಂಗ ನಾಲ್ಕು, ತುಳಸಿ ಮೂರು ಎಲೆ ನಾನು ತೋರಿಸಿದ್ದೆಲ್ಲ, ಆಮೇಲೆ ಟೀ ಪೌಡರ್ ಒಂದು ಮೂರು ಟೀ ಸ್ಪೂನ್, ಅಂದರೆ ಇದರಲ್ಲಿ ಎರಡಾಗಿದೆ. ನಾನು ನಾಲ್ಕು ಟೀ ಸ್ಪೂನ್ ಬೇಕಾದರೂ ತಗೋಬೋದು, ನಿಮ್ಮ ಇಷ್ಟ. ಯಾವ ಬ್ರ್ಯಾಂಡ್ ಬೇಕಾದರೂ ತಗೋಬೋದು. ನಾನಿಲ್ಲಿ ದೇವಗಿರಿ ತಗೊಂಡಿದ್ದೀನಿ, ನೀವು ಕಣ್ಣನ್ ದೇವನ್ ಕೂಡ ತಗೋಬೋದು. ಆಮೇಲೆ ನೋಡಿ, ದಮ್ ಕಟ್ಟೋದಕ್ಕೆ ನಾವು ಮುಕ್ಕಾಲು ಕಪ್ ನೀರು ತಗೋಬೇಕು. ಅದೊಂದು ಲೋಟದಲ್ಲಿ ತಗೊಂಡ್ರೆ ಸಾಕು. ಅಂದರೆ ನೀವು ಎಷ್ಟು ಜನ ಇದ್ದಿರಿ ಆ ಕ್ವಾಂಟಿಟಿ, ನೀವು ಸ್ವಲ್ಪ ಕಡಿಮೆ ಮಾಡಿ ನೋಡಿ ನಿಮ್ಗೆ ಎಷ್ಟಾಗುತ್ತಾ ಇಲ್ಲ ಅಂತ. ಆಮೇಲೆ ನೋಡಿ, ಈ ಥರ ಒಂದು ಕಾಟನ್ ಬಟ್ಟೆ ತಗೊಂಡು ಅದು ಸ್ವಲ್ಪ ಮುಳುಗಬೇಕು ನೀರಲ್ಲಿ. ಆಮೇಲೆ ಇದಕ್ಕೆ ನಾವು ಟೀ ಪೌಡರ್, ಸಕ್ಕರೆ, ಆಮೇಲೆ ಈ ಏಲಕ್ಕಿ, ಶುಂಠಿ, ಲವಂಗವನ್ನೆಲ್ಲ ಸ್ವಲ್ಪ ಜಜ್ಜಿ ಬಿಟ್ಟು ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಅದು ನೀರಲ್ಲಿ ಚೆನ್ನಾಗಿ ಮುಳುಗಿದರೆ ಒಳ್ಳೆಯದು. ಸ್ವಲ್ಪ ನಂದು ಮೇಲಕ್ಕೆ ಬಂತು, ಆಮೇಲೆ ನಾನು ಅದನ್ನು ನೀರಲ್ಲಿ ಡಿಪ್ ಮಾಡಿಕೊಂಡಿದ್ದೇನೆ. ಇವಾಗ ನೀವು ಸ್ವಲ್ಪ ನೀರಲ್ಲಿ ಮುಳುಗಿಸ್ಬೋದು. ಕೆಲವರೆಲ್ಲ ಮೇಲಕ್ಕೆ ಹಾಕಿರ್ತಾರೆ, ಅದರಿಂದ ಅದು ಡಿಕಾಕ್ಷನ್ ಬಿಟ್ಕೊಂಡಿರೋದಿಲ್ಲ, ಅದೇ ಪ್ರಾಬ್ಲಮ್ ಇದ್ರೆ ಡಿಕಾಕ್ಷನ್. ಆದರೆ ಇದನ್ನು ಆಮೇಲೆ ನೋಡಿ, ಈ ಥರ ಬಟ್ಟೆಯನ್ನು ಕಟ್ಟಬೇಕು. ಒಂದು ಹಗ್ಗದಲ್ಲಿ ಏನಾದರೂ ರಬ್ಬರ್ ಬ್ಯಾಂಡ್ ಬೇಕಾದರೂ ಹಾಕೋಬೋದು. ನಾನಿಲ್ಲಿ ಒಂದು ಸಣ್ಣ ಹಗ್ಗದಲ್ಲಿ ಕಟ್ತಾ ಇದ್ದೀನಿ. ಆಮೇಲೆ ನೋಡಿ, ಇಲ್ಲಿ ನಾವು ಹಾಲನ್ನು ಬಿಸಿಯಾಗಿಡಬೇಕು. ನೀವು ಎಷ್ಟು ಜನ ಇದ್ದೀರಿ? ನಾನಂದರೆ ಇದು ಎರಡು ಕಪ್ ಆಗಿದೆ, ಇದರಲ್ಲಿ ಸಣ್ಣ ಕಪ್ಪಲ್ಲಿ. ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಆಮೇಲೆ ಇಲ್ಲಿ ನಾವು ಅದನ್ನು ದಮ್ ಮಾಡೋದಕ್ಕೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಅಂದರೆ ಇದು ನಾವು ಸ್ಟೀಮಲ್ಲಿ ಅದನ್ನು ಬೇಯಿಸ್ಬೇಕು. ನೋಡಿ, ಇದನ್ನು ಈ ಥರ ಇಟ್ಟು ನೆಕ್ಸ್ಟ್ ನಾವು ಅದಕ್ಕೆ ಮುಚ್ಚಳ ಮುಚ್ಬೋದು, ಇಲ್ಲಾಂದರೆ ನೀವು ಕುಕ್ಕರಲ್ಲಿ ಕೂಡ ಇದು ಮಾಡ್ಬೋದು. ನಾನಿಲ್ಲಿ ಮುಚ್ಚಳ ಮುಟ್ಟಿ ಅದು ಮುಚ್ಚಿ ಅದರ ಮೇಲುಗಡೆ ಒಂದು ಕಲ್ಲು ಇಟ್ಟಿದ್ದೇನೆ. ನಾವು ಕುಟ್ಟಣಿದ್ದು ಕಲ್ಲು ಇದೆಯಲ್ಲ, ಕುಟ್ಟಣಿ ಬೇಕಾದರೆ ಇಡ್ಬೋದು. ಒಂದು 10 ನಿಮಿಷ ಇದು ಚೆನ್ನಾಗಿ ಸ್ಟೀಮಲ್ಲೇ ಬೇಯಬೇಕು. 10 ನಿಮಿಷ ಬಂದರೆ ಸಾಕು. ನೋಡಿ, ನಮ್ಮ ಹಾಲು ಕೂಡ ಇಲ್ಲಿ ಬಾಯ್ಲ್ ಆಗ್ತಾ ಇದೆ. ಹಾಲು ಅದರೊಟ್ಟಿಗೆ ಅದು ಒಟ್ಟಿಗೆ ಆದರೆ ತುಂಬಾ ಬೇಗ ಸುಲಭ ಆಗುತ್ತೆ ನಮಗೆ. ಯಾಕಂದರೆ ಮತ್ತೆ ಕೂಡ ನಾವು ಕುದಿಸಬೇಕಾಗುತ್ತಲ್ಲ ಅದಕ್ಕೆ ಸ್ವಲ್ಪ. ನೋಡಿ, ಇದು ಚೆನ್ನಾಗಿ ಕುದಿ ಬಂದಿದೆ. ಇವಾಗ ನಮ್ಮದು 10 ನಿಮಿಷ ಆಯಿತು. ನೋಡಿ, ಇಲ್ಲಿ ನಾನು ಇವಾಗ ಇದನ್ನು ತೆಗಿತಾ ಇದ್ದೇನೆ ಕಲ್ಲನ್ನು. ನೀವು ಕುಕ್ಕರಲ್ಲಿ ಕೂಡ ಇದನ್ನು ಮಾಡ್ಬೋದು. ನಾನು ಕುಕ್ಕರಲ್ಲೇ ಇಟ್ಟಿದ್ದೇನೆ, ಆದರೆ ಅದರ ಮುಚ್ಚಳ ಮಾತ್ರ ಇದಕ್ಕೆ ನೋಡಿ ಚೆನ್ನಾಗಿ ಬೆಂದಿದೆ. ಇದು ಸ್ವಲ್ಪ ಸಕ್ಕರೆ ಎಲ್ಲ ಹಾಗೆ ಇದೆ. ಸ್ವಲ್ಪ ನೀರಲ್ಲಿ ಡಿಪ್ ಮಾಡಿದರೆ ಒಳ್ಳೆಯದು. ಅದು ಬಿಸಿ ಅದೇ ನೀರಲ್ಲಿ ಡಿಕಾಕ್ಷನ್ ತುಂಬ ಚೆನ್ನಾಗಿ ಬಿಟ್ಕೊಂಡಿದೆ. ಅದು ನೋಡಿ, ತುಂಬ ನಮ್ಮಂದರೆ ಇದು ಮಸಾಲೆ ಟೀ ಥರನೇ. ಕೆಲವರು ಹೈದರಾಬಾದ್ ಇರಾನಿ ಟೀ ಅಂತ ಹೇಳ್ತಾರಲ್ಲ, ಇವು ಜಾತ್ರೆ ಟೈಮಲ್ಲೆಲ್ಲ ಹೋದರೆ ಹಿಂದೆ ಅಲ್ಲ ನಮಗೆ ಇವಾಗಿದ್ದೆ ಅಂತ ಗೊತ್ತಿಲ್ಲ. ಅಲ್ಲಿ ತುಳುವಲ್ಲಿ ಪುಂಟುನ ಚಾ ಅಂತೆಲ್ಲ ಹೇಳ್ತಾಯಿದ್ರು ಮಕ್ಕಳೆಲ್ಲ. ಅದೇ ಬಟ್ಟೆಯಲ್ಲಿ ಇದು ಸೋಸಿ ಅದನ್ನು ಟೀ ಮಾಡ್ತಾಯಿದ್ರು. ಆದರೆ ಇದರಲ್ಲೆಲ್ಲ ಮಸಾಲೆ ಎಲ್ಲ ಇದೆ. ನೋಡಿ, ನಾನು ಇದನ್ನು ಪುನಃ ಸ್ವಲ್ಪ ಡಿಪ್ ಮಾಡ್ತಾ ಇದ್ದೇನೆ. ಅದಕ್ಕೆ ನೀರಲ್ಲಿ ಸ್ವಲ್ಪ ಚೆನ್ನಾಗಿ ಇದು ಮಾಡಿದರೆ ಸ್ವಲ್ಪ ಸಕ್ಕರೆ ಎಲ್ಲ ಮೇಲೆ ಇತ್ತಲ್ಲ, ಅದು ಚೆನ್ನಾಗಿ ನೀರಲ್ಲಿ ಮುಳುಗಬೇಕು ನಾವು ಇಡುವಂಥದ್ದು. ಆವಾಗ ತುಂಬ ಚೆನ್ನಾಗಿ ಡಿಕಾಕ್ಷನ್ ಆಗುತ್ತೆ ನಮ್ಮದು. ನೋಡಿ, ಆಮೇಲೆ ಅದನ್ನು ಚೆನ್ನಾಗಿ ಹಿಂಡಿದರೆ ಆಯಿತು. ಒಂದೆರಡು ಮೂರು ಸಲ ನೀವು ಅದಕ್ಕೆ ಅದೇ ಬಿಸಿ ಇದಕ್ಕೆ ಡಿಕಾಕ್ಷನ್ಗೆ ಸ್ವಲ್ಪ ಮುಳುಗಿಸಿ ಅದು ಚೆನ್ನಾಗಿ ಅದರದ್ದು ಶುಂಠಿದ್ದು ಆಮೇಲೆ ಚಕ್ಕೆದ್ದೆಲ್ಲ ಫ್ಲೇವರ್ ಎಲ್ಲ ಬಿಟ್ಕೋಬೇಕು ಅದರಲ್ಲಿ. ಆಮೇಲೆ ಚೆನ್ನಾಗಿ ಇದು ಬಿಸಿ ಇದೆ, ಸ್ವಲ್ಪ ಕೈ ಜಾಗ್ರತೆಯಲ್ಲಿ ಅದನ್ನು ಹಿಂಡಬೇಕು. ನೋಡಿ, ಡಿಕಾಕ್ಷನ್ ರೆಡಿ ಆಯಿತು. ನೋಡಿ, ಇದರದ್ದು ಎಲ್ಲ ಇದು ಬಿಟ್ಕೊಂಡಿದೆ ಅದರದ್ದು. ಅದನ್ನು ತೆಗಿಬೇಕು. ನೋಡಿ, ಹಾಲಲ್ಲಿ ಬಿಸಿ ಬಿಸಿ ಹಾಲು ಅದಕ್ಕೆ ಹಾಕಬೇಕು. ಆದರೆ ಒಂದು 2-3 ನಿಮಿಷ ಅದು ಚೆನ್ನಾಗಿ ಕುದಿಬೇಕು. ಅದು ಕುದಿ ಬಂದರೆ ನೋಡಿ, ಇದನ್ನು ನಾನೀಗ ಡಿಕಾಕ್ಷನ್ ಹಾಕ್ತಾಯಿದ್ದೇನೆ. ಅದಕ್ಕೆ ಒಂದು 2-3 ನಿಮಿಷ ಚೆನ್ನಾಗಿ ಕುದಿ ಬಂದರೆ ಆಮೇಲೆ ಅದನ್ನು ಒಂಥರ ಫೋಮ್ ಬರುವ ತನಕ ನಾವು ಈ ಲೋಟ ಮತ್ತು ಇನ್ನೊಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಅದರದ್ದು ಅಂದರೆ ಬಬ್ಲ್ಸ್ ಎಲ್ಲ ಬರಬೇಕು ತುಂಬ ಚೆನ್ನಾಗಿ. ಒಂಥರ ಇದು ಇದೆಯಲ್ಲ ನಮ್ಮದು ಕಾಫಿ, ಡಾಲ್ಗೋನ ಕಾಫಿ ಅದೇ ಥರ, ಕೆ ಟಿ ಕೂಡ ಹಾಕ್ಬೋದು. ಕೆ ಟಿ ಥರ ಅಲ್ಲ ಇದು, ಮಾತ್ರ ಇದು ದಮ್ ಅಂದರೆ ದಮ್ ಕಟ್ಟಿದ್ದೇವಲ್ಲ ಅದರಿಂದ ಅದು ದಮ್ ಟೀ ಅಂತ. ಕೆಲವರು ಹೈದರಾಬಾದ್ ಇರಾನಿ ಟೀ ಕೂಡ ಇದೇ ಥರ ಮಾಡ್ತಾರೆ, ಆದರೆ ಅದು ದಮ್ ಎಲ್ಲ ಕಟ್ಟೋದಕ್ಕೆ ಇಲ್ಲ ಅದಕ್ಕೆ. ನೋಡಿ, ಅದು ಚೆನ್ನಾಗಿ ಅದರದ್ದು ಫೋಮ್ ಥರ ಬರಬೇಕು. ನೋಡಿ, ನೊರೆ ನೊರೆಯಾಗಿ ಬಂದರೆ ಅದು ತುಂಬ ಚೆನ್ನಾಗಾಗುತ್ತೆ. ಕೆಲವರು ಇತ್ತೀಚೆಗೆ ನಾನು ಕೆಲವೊಂದು ವೀಡಿಯೋದಲ್ಲಿ ನೋಡಿದೆ, ಅವರು ತಮಾಷೆ ಮಾಡ್ತಾಯಿದ್ರು, ಇಲ್ಲೂ ನಮ್ಮದು ಇದು
ದಮ್ಮ ಟೀ ಸರಿಯಾಗಿಲ್ಲ ಹಾಗೆ ಹೇಗೆ ಅಂತಂದರೆ ಡಿಕಾಕ್ಷನ್ನೇ ಬಿಟ್ಕೊಂಡಿರಲಿಲ್ಲ. ಅಂದರೆ ಅವ್ರು ಮಾಡಿದ್ದೇನಂದರೆ ಅದು ನೀರಲ್ಲಿ ಸ್ವಲ್ಪ ಮುಳುಗಬೇಕು, ನೀರಲ್ಲಿ ಮುಳುಗಿದರೆ ಅದು ತುಂಬ ಚೆನ್ನಾಗಿದ್ರೆ ಅದು ಡಿಕಾಕ್ಷನೆಲ್ಲ ಬಿಟ್ಕೊಂಡ್ರೆ ಟೀ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ನೋಡಿ ನಮ್ಮದು ಟೀ ರೆಡಿ ಆಯಿತು, ಫ್ಲೇವರ್ ಕೂಡ ತುಂಬ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಿಮಗೆ ಕೆಮ್ಮು ಕೆಮ್ಮು ದಮ್ಮಿಗೆ ಅಂತ ಹೇಳ್ಬೋದು, ದಮ್ಮು ಟೀ ಒಳ್ಳೆಯದು ಅಂತ, ಶೀತ ಕೆನೆಗಡಿಗೆ ತುಂಬಾ ಒಳ್ಳೆಯದು. ಅಂದರೆ ನಾನೊಂದು ಇದಕ್ಕಿಂತ ಮುಂಚೆ ಒಂದು ಮಸಾಲೆ ಟೀ ಅಂತ ಮಾಡಿದ್ದೆ, ಅದಕ್ಕೆ ಇವಾಗ ದಮ್ ಕಟ್ಟಿರಲಿಲ್ಲ, ಬರೀ ಎಷ್ಟು ಅದನ್ನೆಲ್ಲ ಹಾಕಿ ಮಾಡಿದ್ದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.